ಸ್ನೇಹಿತರೆ, ಇವತ್ತಿನ ರೆಸಿಪಿ ಖಾರ ಕಡುಬು ಅಥವಾ ಹಬೆ ಕಡುಬು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ವೀಕ್ಷಕರಿಗೆಲ್ಲ ನಮಸ್ಕಾರ, ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಯಾವ ರೀತಿ ತುಂಬಾ ಸುಲಭವಾಗಿ ಖಾರ ಕಡುಬು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತು ಅಮ್ಮನ ಮನೇಲಿ ಇದ್ದೀನಿ, ಅಮ್ಮ ಮಾಡೋದು ಹೇಳ್ಕೊಡ್ತಾರೆ. ತುಂಬಾ ಕಡಿಮೆ ಕ್ವಾಂಟಿಟಿನಲ್ಲಿ ನಾವು ಮಾಡ್ತಾ ಇದೀವಿ, ನಿಮ್ಗೆ ಹೆಚ್ಚಿನ ಕ್ವಾಂಟಿಟಿ ಬೇಕು ಅಂದ್ರೆ ನೀವು ಅದನ್ನ ಡಬಲ್ ಮಾಡ್ಕೋಬಹುದು. ಸೊ ಬನ್ನಿ, ಮಾಡ್ಲಿಕ್ಕೆ ಬೇಕಾಗಿರುವಂತ ವಸ್ತುಗಳು ಏನೇನು ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ನಾನು ಅದನ್ನ ತೋರಿಸ್ತಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ಕಡಲೆಬೇಳೆನ ನಾವು ಮಿನಿಮಮ್ 2 ಅವರ್ ನೆನೆ ಇಟ್ಕೋಬೇಕು. ಈ ಕಡಲೆಬೇಳೆ ಜೊತೆಗೆ ಕೆಲವರು ಹೆಸರು ಬೇಳೆ ಕೂಡ ಹಾಕ್ತಾರೆ, ಕೆಲವರು 1-2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಕೂಡ ಹಾಕ್ತಾರೆ. ಬಟ್ ನಮ್ಮ ಮನೆಗಳಲ್ಲಿ ಆ ಪದ್ಧತಿ ಇಲ್ಲ. ಸೊ ಹಂಗಾಗಿ ಕಡಲೆಬೇಳೆ ಮಾತ್ರ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಸಬ್ಸಿಗೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಇದೆರಡನ್ನು 1-8 ಕಡ್ಡಿಯಷ್ಟು ತೆಗೆದುಕೊಂಡು ನಾನು ಇಲ್ಲಿ ನೀಟಾಗಿ ಹಚ್ಚಿ ಇಟ್ಕೊಂಡಿದ್ದಾರೆ. ಆನಂತರ ನೋಡಿ, 1-4 ಹಸಿರುಮೆಣಸಿನಕಾಯಿ, 1/4 ಇಂಚ್ನಷ್ಟು ಶುಂಠಿ, 1-5-6 ಬೆಳ್ಳುಳ್ಳಿ, 1/2 ಇಂಚ್ನಷ್ಟು ಒಂದಿಷ್ಟಿಷ್ಟಕ್ಕೆ ಚಕ್ಕೆ, 2 ಲವಂಗ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಇದು ನಿಯರ್ಲಿ ನಿಮ್ಗೆ 100 ಗ್ರಾಂನಷ್ಟು ಕಡಲೆ ಬೇಳೆಗೆ ನಾವು ಮೆಷರ್ಮೆಂಟ್ ಹೇಳ್ತಾ ಇರೋದು. ಆನಂತರ ನೋಡಿ, ಇಲ್ಲಿ ಈರುಳ್ಳಿ, 1 ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀವಿ. 4-5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ, ನಿಯರ್ಲಿ 1/2 ಕಪ್ ಅನ್ಕೊಳ್ಳಿ. ತೆಂಗಿನಕಾಯಿ ಹಾಕದಷ್ಟು ರುಚಿ ಜಾಸ್ತಿ ಇರುತ್ತೆ. ನೋಡಿ, ಇದನ್ನ ಈಗ ಆಲ್ರೆಡಿ ನಾನು ಸೋಕ್ ಮಾಡಿ ಇಟ್ಕೊಂಡಿದೀನಿ. ಸೊ ಈಗ ಖಾರ ಕಲಸ್ಲಿಕ್ಕೆ ಏನ್ ಬೇಕು, ಮೇಲ್ಗಡೆ ಲೇಯರ್ ಬೈಂಡಿಂಗ್ ಏನ್ ಬೇಕು ಅಂತ ನೋಡ್ಕೊಂಬರೋಣ. ಬನ್ನಿ ನೋಡಿ ಸ್ನೇಹಿತರೆ, ಮೇಲ್ಗಡೆ ಇಟ್ಟು ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ಉಪ್ಪಿನ ಪುಡಿ ತೆಗೆದುಕೊಂಡಿದ್ದೀನಿ, ನಿಮ್ಮ ರುಚಿಗೆ ಅನುಗುಣವಾಗಿ 1 ಕಪ್ನಷ್ಟು ಅಕ್ಕಿ ಇಟ್ಟು, ಅಕ್ಕಿನ ನೀಟಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಆನಂತರ ಪೌಡರ್ ಮಾಡ್ಕೊಂಡಿರುವಂತದ್ದು. ಇಲ್ಲ, ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತಲ್ಲ, ಅದ್ರಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ. ಬಟ್ ಏನಪ್ಪಾ ಅಂತಂದ್ರೆ, ಅಕ್ಕಿ ಸ್ಮೆಲ್ ಇದ್ರೆ ದಯವಿಟ್ಟು ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ, ಆದಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಆನಂತರ ಇದು ಗೋಧಿ ಹಿಟ್ಟು 1 ಕಪ್ ತಗೊಂಡ್ರೆ ಇದು 1/2 ಕಪ್ನಷ್ಟು ತಗೋಬೇಕಾಗತ್ತೆ. ಆನಂತರ ಇಲ್ಲಿ ಟೋಟಲ್ 1.5 ಕಪ್ ಆಯ್ತು. ಸೊ ನಾನೇನ್ ಮಾಡ್ತೀನಿ, 2 ಕಪ್ನಷ್ಟು ನೀರ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ನೀರ್ನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಸೊ ಯೂಶ್ವಲಿ ಏನಾಗುತ್ತೆ ಅಂದ್ರೆ, 1.5 ಇಡ್ಸುತ್ತೆ, ಕೆಲವು ಸತಿ ಹೆಚ್ಚು ಕಮ್ಮಿ ಆಗುತ್ತೆ. ಸೊ 2 ಕಪ್ ಮಿನಿಮಮ್ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 1/2 ಕಪ್ ಇಟ್ಕೊಂಡ್ರು ತೊಂದ್ರೆ ಇಲ್ಲ. ಎಕ್ಸಸ್ ಆಫ್ ವಾಟರ್ ಮಿಕ್ತು ಅಂದ್ರೆ ಬೇಕಂದ್ರೆ ನೀವು ಚೆಲ್ಕೊಬಹುದು. ಸೊ ಬನ್ನಿ ಮಾಡೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ 2 ಕಪ್ ನೀರ್ನ ಕಾಯ್ಲಿಕ್ಕೆ ಇಟ್ಟಿದೀವಿ, ನೀರ್ ಚೆನ್ನಾಗಿ ಕುದಿ ಬರಲಿ. ಮೊದಲನೇದಾಗಿ ಸ್ನೇಹಿತರೆ, 1 ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಅಕ್ಕಿ ಇಟ್ಟು, ಆನಂತರ ಈ ಗೋಧಿ ಇಟ್ಟು, ಎರಡನ್ನೂ ಹಾಕೊಂಡಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋಬೇಕಾಗತ್ತೆ. ಸೊ ಇಷ್ಟ ಹಾಕೊಂಡ್ರೆ ಸಾಕಾಗತ್ತೆ. ಸೊ ಇಷ್ಟ ಹಾಕೊಂಡಿದೀನಿ. ಈಗ ಡ್ರೈ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ, ಯಾಕಂದ್ರೆ ಉಪ್ಪು ಒಂದಕ್ಕೊಂದು ಹೊಂದ್ಕೋಬೇಕು. ಸೊ ಅದಕ್ಕೋಸ್ಕರ ಈಗ ನೋಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಸ್ವಲ್ಪ ಬಿಗ್ಗೆಗೆ ಕಲ್ಸ್ಕೋಬೇಕಾಗತ್ತೆ ಇದನ್ನ. ಹಾ ನೋಡಿ, ಮುದ್ದೆ ರೀತಿ ಕಲ್ಸ್ಕೋಬೇಕಂತೆ ಮಮ್ಮಿ ಹೇಳ್ತಾ ಇದಾರೆ ಇಲ್ಲಿ ನನಗೆ. ಸ್ನೇಹಿತರೆ, ನಾನು ಮುಂಚೆ ಕೂಡ ಸಿಹಿ ಕಡುಬು ಮಾಡಿದ್ದೆ, ನಿಮ್ಗೆ ಆ ರೆಸಿಪಿನ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಈವನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಬಿಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಸೊ ಬಿಸಿ ಇರೋದ್ರಿಂದ ನಾವ್ ಇದ್ರಲ್ಲೇ ಕಲ್ಸ್ಕೋಬೇಕು. ಈವನ್ ಸ್ನೇಹಿತರೆ, ಇದಕ್ಕೆ 1 ಟೀಸ್ಪೂನ್ನಷ್ಟು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಿದು. ಸೊ ನೋಡಿ, ಅಮ್ಮ ತುಪ್ಪ ಹಾಕ್ತಾ ಇದಾರೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರ್ ಹಾಕೊಳ್ತೀನಿ ನಾನು, ಸಾಕಾಗತ್ತೆ. ಸೊ ಈಗ ನೋಡಿ, ಸೊ ನಾವ್ ಯಾಕೆ ಗೋಧಿ ಹಿಟ್ಟು ಹಾಕಿದೀವಿ ಅಂತಂದ್ರೆ, ಗೋಧಿ ಹಿಟ್ಟು ಬೈಂಡಿಂಗ್ ಆಗಿ ಕೆಲಸ ಮಾಡುತ್ತೆ ಇಲ್ಲಿ. ಸೊ ಅಂದ್ರೆ ಕಿತ್ತೋಗೋದಿಲ್ಲ, ಅರ್ಥ? ಓಕೆ ನೋಡಿ, ಈಗ ಅಮ್ಮನೇ ಕಲಸ್ತಿದ್ದಾರೆ. ಸೊ ಆದಷ್ಟು ಟೈಟ್ ಆಗಿ ಕಲ್ಸ್ಕೋಬೇಕು ಅಲ್ವೇನಮ್ಮ? ಹೌದು ನೋಡಿ ಸ್ನೇಹಿತರೆ, ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು, ಸ್ವಲ್ಪ ಟೈಟ್ ಆಗಿ ಇರಲಿ, ತುಂಬಾ ತೆಳುಗ್ ಮಾತ್ರ ಯಾವುದೇ ಕಾರಣಕ್ಕೂ ಕಲ್ಸ್ಕೋಬೇಡಿ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿ ಒಂದ್ಸತಿ ನಿದ್ದಿಸ್ಬಿಟ್ಟು ಒಂದು ಬೌಲ್ ನ ಕ್ಲೋಸ್ ಮಾಡಿ ಇಟ್ಬಿಡಿ. ಈ ರೀತಿ ಕ್ಲೋಸ್ ಮಾಡಿ ಇಡೋದ್ರಿಂದ ಒಳಗಡೆ ಚೆನ್ನಾಗಿ ಬನಿ ಬರುತ್ತೆ ಅನ್ನೋ ದೃಷ್ಟಿಯಿಂದ. ಸೊ ಈಗ ಇದನ್ನ ಎತ್ತಿಟ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಬೆಳ್ಳುಳ್ಳಿ, ಆನಂತರ ಈ ಚಕ್ಕೆ ಲವಂಗ,
ಈ ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಶುಂಠಿ ಏನಿದೆ ಶುಂಠಿನ ಸ್ವಲ್ಪ ಗುದ್ದ ಹಾಕೊಳ್ಳೋಣ. ಸೊ ಈ ಶುಂಠಿನ ಹಾಕೊಳ್ತಾ ಇದ್ದೀನಿ. ಆನಂತರ ಇದನ್ನ ಹೀಗೆ ಒಂದ್ಸತಿ ಡ್ರೈ ಪೌಡರ್ ಮಾಡ್ಕೊಳ್ಳೋಣ. ಸೊ ಯಾವುದೇ ರೀತಿ ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಈ ರೀತಿ ಲೈಟ್ ಆಗಿ ಪೌಡರ್ ಆಗಿದೆ. ಈಗ ನಾನ್ ಏನ್ ಮಾಡ್ತೀನಿ, ಈ ಕಡಲೆಬೇಳೆ ಏನಿದೆ ನೋಡಿ ಇದಕ್ಕೇನೆ, ಈಗ ನೋಡಿ ಸ್ವಲ್ಪ ಈ ಕಡಲೆಬೇಳೆ ಏನಿದೆ ಇದನ್ನೆಲ್ಲವನ್ನು ಹಾಕೊಂಡು ರುಬ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ನೀರ್ ಹಾಕೊಳ್ಳಿಕ್ ಹೋಗ್ಬೇಡಿ. ಈಗ ಕ್ಲೋಸ್ ಮಾಡ್ಬಿಟ್ಟು ರುಬ್ಕೊಳ್ಳೋಣ. ನೋಡಿ ಈ ಸೈಡ್ಸ್ ಏನಿದೆ ಅದನ್ನೆಲ್ಲ ಒಂದ್ಸತಿ ಈ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲೇ ಮಾಡೋದ್ರಿಂದ ಸೊ ನೀಟಾಗಿ ಅದು ಒಂದಕ್ಕೊಂದು ಬೆರ್ತ್ಕೊಳತ್ತೆ. ತುಂಬಾ ನುಣ್ಣಗೇನ್ ಬೇಡ ಸ್ನೇಹಿತರೆ. ಈಗ ನೋಡಿ ಈ ರುಬ್ಬಿಟ್ಕೊಂಡಿರುವಂತ ಮಿಶ್ರಣನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ ನಾನು ತುಂಬಾ ಕಡಿಮೆ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ಇದಿಲ್ಲಿರಲಿ ಅಷ್ಟಲ್ಲಿ ನಾನು ನಿಮ್ಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಮೇಡಮ್ ನಮ್ಮ ಹತ್ರ ಇಡ್ಲಿ ಪಾತ್ರೆ ಇಲ್ಲ, ನಾವ್ ಹೇಗ್ ಮಾಡೋದು ಟ್ರೆಡಿಷನಲ್ ಆಗಿ ಹೇಗ್ ಮಾಡ್ತಿದ್ರು ಅನ್ನೋದನ್ನ ನಾನು ತೋರಿಸ್ತೀನಿ. ಯೂಶಲಿ ನಮ್ಮ ಹಳ್ಳಿಗಳ ಕಡೆ ಏನ್ ಮಾಡ್ತಿದ್ರು ಅಂದ್ರೆ ಒಂದು ದೊಡ್ಡ ಪಾತ್ರೆಗೆ ಈ ರೀತಿ ದೊಡ್ಡ ಪಾತ್ರೆಗೆ ಅಥವಾ ಇಡ್ಲಿ ಪಾತ್ರೆಗೂ ಒಂದು ಬಟ್ಟೆನ ಕಟ್ಟಿ ಆ ಕಡೆ ಈ ಕಡೆ ಸುತ್ತಲೂ ಈ ಕಡಬನ್ನ ಇಟ್ಟು ಬೇಯಿಸ್ತಿದ್ರು. ಬಟ್ ಇವಾಗ ಅಷ್ಟು ಪೇಷನ್ಸ್ ಯಾರಿಗೂ ಇರೋದಿಲ್ಲ. ಸೊ ನಾನು ತುಂಬಾ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ಒಂದು ಕಾಲು ಭಾಗದಷ್ಟು ನೀರು ತುಂಬಿಸ್ಕೊಂಡಿದ್ದೀನಿ. ಅದು ಸ್ಟೀಮ್ ಬರೋಕ್ ಶುರು ಆಗ್ಲಿ ಪ್ಲೇಟ್ನ ಒಂದು ಲಿಡ್ನ ಕ್ಲೋಸ್ ಮಾಡ್ಬಿಡೋಣ. ಅಷ್ಟರಲ್ಲಿ ಈ ರೀತಿ ಒಂದು ಜಾಲರಿ ಬರುತ್ತಲ್ಲ ಸ್ಟ್ರೈನರು, ಅದನ್ನ ಇದ್ರ ಮೇಲೆ ಇಟ್ಕೊಳ್ಳೋಣ. ಆಯ್ತಾ, ಇದೆಲ್ಲ ಆದ್ಮೇಲೆ ನಾ ಹೇಳ್ತಾ ಇರೋದು. ಆಮೇಲೆ ಇದ್ರ ಮೇಲೆ ಕ್ಲೋಸ್ ಮಾಡಿದ್ರೆ ಹೆಂಗೆ ಸ್ಟೀಮ್ ಬರುತ್ತೆ ಅಂದ್ರೆ ಸೇಮ್ ಆಸ್ ಯೂಶುವಲ್ ಇಡ್ಲಿ ಪಾತ್ರೆ ಇಡ್ತೀವಲ್ಲ ಅದೇ ರೀತಿ ಸ್ಟೀಮ್ ಬರುತ್ತೆ. ಸೊ ಇದು ಒಂದು ಒಂಥರ ಈಸಿ ಮೆಥಡ್ ಕೂಡ, ನಿಮ್ಗೆ ಇದನ್ನಾದ್ರೂ ಫಾಲೋ ಮಾಡ್ಕೊಳ್ಳಿ. ನಾನು ಟ್ರೆಡಿಷನಲ್ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಇದಕ್ಕೆ ನಾನು ಈರುಳ್ಳಿ, ಆ ನಂತರ ಸ್ನೇಹಿತರೆ ಇದಕ್ಕೆ ಈರುಳ್ಳಿ ಹಾಕಿದ ನಂತರ ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು, ಆ ನಂತರ ತೆಂಗಿನಕಾಯಿ ತುರಿ, ಇದೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಸ್ನೇಹಿತರೆ ಒಂದು ನೆನಪಲ್ಲಿರಲಿ, ಈ ಸಬ್ಸಿಗೆ ಮತ್ತು ತೆಂಗಿನಕಾಯಿ ತುರಿ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಹೀಗೇ ಫಸ್ಟು ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ ಮೆದ್ದಿಸ್ಕೊಳ್ತಾ. ಸ್ನೇಹಿತರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಈವನ್ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಸ್ಟೀಮ್ ಮಾಡ್ಬೋದು. ಬಟ್ ಅದಕ್ಕಿಂತ ಇದು ಈಸಿ ಮೆಥಡ್ ಅಂತ, ಇದು ಟ್ರೆಡಿಷ್ನಲ್ ಮೆಥಡ್ ಅಂತ ನಾನು ತೋರಿಸಿದ್ದು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಬೇಕು ಅಂದರೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಕೂಡ ಮಾಡ್ಕೋಬೋದು ನೀವು. ಓಕೆ ಸ್ನೇಹಿತರೆ, ಈಗ ನಾನು ಏನು ಮಾಡ್ತೀನಿ, ಇಷ್ಟು ದಪ್ಪ ಕ್ವಾಂಟಿಟಿ ತೆಗೆದುಕೊಳ್ಳಿ. ನಾನು ತುಂಬ ದೊಡ್ಡದು ಮಾಡ್ತಾ ಇಲ್ಲ ಸ್ನೇಹಿತರೆ, ಆದಷ್ಟು ಉಂಡೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಉದ್ದಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ, ಈ ರೀತಿ ಮಾಡಿ ಒಂದು ಪ್ಲೇಟ್ಗೆ ಎಲ್ಲವನ್ನು ಈ ರೀತಿ ತೆಗ್ದು ತೆಗ್ದು ಇಟ್ಕೊಳ್ಳಿ. ನೋಡಿ ಈ ರೀತಿ ನಾನು ಎಲ್ಲವನ್ನು ಉದ್ದುದ್ದಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈಗ ಅಮ್ಮ ಮಾಡೋದು ತೋರಿಸ್ತಾರೆ. ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ಮೊದಲದಾಗಿ. ನೋಡಿ ಈ ರೀತಿ ಸ್ವಲ್ಪ ತಟ್ಕೊಳ್ಳಿ, ಸ್ವಲ್ಪ ಹಿಟ್ಟನ್ನ ಕೈಗೆ ತೇವ ಮಾಡಿಕೊಂಡು ಇಲ್ಲಿಟ್ಕೊಳ್ಳಿ. ಹಾ ನೋಡಿ ಈ ರೀತಿ, ನಿಮ್ಗೆ ಕೈ ಏನಾದ್ರೂ ಕಚ್ತಿದೆ ಅಂತ ಅನ್ಸಿದ್ರೆ ತೇವ ಮಾಡ್ಕೊಳ್ಳಿ ಹಿಟ್ಟನ್ನ. ನೋಡಿ ಈ ರೀತಿ ಬಟ್ಲು ತರ ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ. ಈವನ್ ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ ಮಾಡ್ಕೋಬಹುದು, ಬಟ್ ಏನಪ್ಪಾ ಅಂದ್ರೆ ಡಿಸ್ಅಡ್ವಾಂಟೇಜ್ ಕೆಲಸದಿ ಕಚ್ಕೊಂಡ್ಬಿಡತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈಗಾಗಿದೆ. ಈಗ ನಾವೇನ್ ಮಾಡ್ತೀವಿ, ಈ ಒಂದು ಹಿಟ್ಟನ್ನ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಈಗ ಕ್ಲೋಸ್ ಮಾಡ್ತೀವಿ. ಸ್ನೇಹಿತರೆ ಒಂದ್ ನೆನಪಲ್ಲಿ ಇರ್ಲಿ, ಫುಲ್ ಕ್ಲೋಸ್ ಮಾಡಬಾರ್ದು. ಆ ಸೈಡ್ ಈ ಸೈಡ್ ಕ್ಲೋಸ್ ಮಾಡಿದ್ರು ಮಧ್ಯದಲ್ಲಾದ್ರೂ ಬಿಡಬೇಕು, ಯಾಕಂದ್ರೆ ಹಿಟ್ಟು ಮಧ್ಯದಲ್ಲಿ ಬೇಯಲಿಕ್ಕೋಸ್ಕರ. ಸೊ ನೋಡಿ ಈ ರೀತಿ ಗೊತ್ತಾಗ್ತಿದೆಲ್ಲ ಸ್ನೇಹಿತರೆ ಯಾವ ರೀತಿ ರೆಡಿ ಆಯ್ತು ಅಂತ. ನೋಡಿ ಈಗ ಅಮ್ಮ ಮತ್ತೊಮ್ಮೆ ಮಾಡೋದು ತೋರಿಸ್ತಾರೆ. ಒಂದು ಇಷ್ಟು ದಪ್ಪ ಹಿಟ್ಟು ತಗೊಂಡು ಅಮ್ಮ ಎಷ್ಟು ದಪ್ಪ ತೋರಿಸ್ಬೇಕು? ಹಾ ಓಕೆ, ಎಷ್ಟು ದಪ್ಪ? ಓಕೆ, ಅಷ್ಟು ದಪ್ಪ ತೆಗೆದುಕೊಂಡು ಈ ರೀತಿ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಹೋಗೋಣ ಬೆರಳುಗಳ ಸಹಾಯದಿಂದ. ಈ ರೆಸಿಪಿ ಅಂತೂ ಗಣೇಶನ್ಗೆ ತುಂಬ ಪ್ರಿಯವಾದದ್ದು ಅಂತ ಕೂಡ ಹೇಳ್ತಾರೆ. ಸೊ ನೀವುಗಳು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಈಗ ಮತ್ತೆ ಅದ್ರ ಮಧ್ಯೆ ಇಟ್ಕೊಂಡು ನೆನಪಲ್ಲಿರಲಿ, ಆ ಸೈಡ್ ಈ ಸೈಡ್ ಮಾತ್ರ ಲಾಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾವಾಗಲೂ ಅದು ಬಾಯಿ ತೆಗೆದ ಆಗಿರಬೇಕು. ಯಾಕಪ್ಪ ಅಂತ ಅಂದರೆ ಅದು ಒಳಗಡೆ ಹಬೆ ಸ್ಟೀಮ್ ಹೋಗಿ ಚೆನ್ನಾಗಿ ಬೇಯ್ಕೋಬೇಕು. ಸೊ ಅದಕ್ಕೋಸ್ಕರ. ಆನಂತರ ಈಗ ನೋಡಿ ಪಾತ್ರೆ ತೆಗೆದು ನೀರಲ್ಲಿ ಚೆನ್ನಾಗಿ ಕುದಿತಿದೆ. ಈಗ ಈ ರೀತಿ ಸ್ಟ್ರೈನರ್ ಇಟ್ಕೊಳ್ತೀನಿ. ಸುತ್ತಲೂ ಇಲ್ಲಿ ತುಪ್ಪ ಸವರಿದ್ದೀವಿ, ತುಪ್ಪ ಸವರಿರೋ ಕಾರಣ ಕಚ್ಚೋದಿಲ್ಲ ಅಂತ ಹೇಳಿ. ಸೊ ಈಗ ಒನ್ ಬೈ ಒನ್ ಈಗ ಅದನ್ನ ಪ್ಲೇಸ್ ಮಾಡ್ಕೊಳ್ತಾ ಬರೋಣ. ಈಗ ಸ್ಟೀಮ್ ಬರ್ತಿದೆ. ಈಗ ನೋಡಿ ಸ್ನೇಹಿತರೆ, ನಾನು ಮಾಡಿಟ್ಕೊಂಡಿರುವಂಥದ್ದನ್ನೆಲ್ಲ ಈ ರೀತಿ ಪಾತ್ರೆಗೆ ಒಂದೊಂದಾಗಿ ಒಂದೊಂದಾಗಿ ಅಸೆಂಬಲ್ ಮಾಡ್ಕೊಳ್ತಾ ಹೋಗ್ತೀನಿ. ಆ ನಂತರ ನಾವೇನು ಮಾಡಬೇಕು ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಒಂದು ಸೈಡ್ 10 ನಿಮಿಷ, ಆನಂತರ ಇನ್ನೊಂದು ಸೈಡ್ 10 ನಿಮಿಷ. ಯಾವುದೇ ಕಾರಣಕ್ಕೂ ಸೈಡ್ಸಲ್ಲಿ ಹಬೆ ಹೋಗಬಾರ್ದು. ಆನಂತರ ನೋಡಿ ಇಡ್ಲಿ ತಪ್ಪಲಲ್ಲಿ ಅಥವಾ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಈ ರೀತಿ
ಈ ರೀತಿ ತುಪ್ಪ ಸವರ್ಬಿಟ್ಟು ಇಟ್ಕೊಂಡು ಅದರಲ್ಲೂ ಕೂಡ ಬೇಯಿಸ್ಕೋಬಹುದು. ಈಗ 10 ನಿಮಿಷ ಆಗಿದೆ, ಒಂದು ಸೈಡ್ ತೆಗೆದುಕೊಂಡು ಸೈಡ್ನ ರೊಟೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೇನಾದರೂ ಬೆಂದಿದೆಯಾ ಬೆಂದಿಲ್ವಾ ಅಂತ ಡೌಟ್ ಇದೆ ಅಂದರೆ ಇನ್ನೊಂದು ಸೈಡು ಕೂಡ ರೊಟೇಟ್ ಮಾಡಿ ಬೇಯಿಸ್ಕೋಬಹುದು. ಈಗೆಲ್ಲನೂ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಡ 10 ನಿಮಿಷ ಬೇಯಿಸ್ಕೊಳ್ಳೋಣ. ಓವರಾಲ್ 15-20 ನಿಮಿಷ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ ಆಗಿದೆ ನೋಡಿ, ಯಾವುದೇ ರೀತಿ ಕೈಗೆ ಕಚ್ತಾ ಇಲ್ಲ. ನಾನೀಗ ಒಂದೇ ಒಂದು ಸ್ಯಾಂಪಲ್ ತೆಗೆದುಕೊಂಡು ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಓಕೆ, ನೋಡ್ತಾ ಇದ್ರೆ ಸೂಪರ್ ಆಗಿದೆ, ಟ್ರಸ್ಟ್ ಮೀ. ಈ ರೀತಿ ನಿಮ್ಮ ಮನೆಯಲ್ಲೂ ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ಪ್ರಯತ್ನ ಪಡಿ. ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕಾಗಿ ನಾ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿಯಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ.